ಎಸ್ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಮಂಕುತಿಮ್ಮನ ಕಗ್ಗದ ಈ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಯತ್ನ ಮಾಡೋದು ಮನುಷ್ಯರೆಲ್ಲರ ಆದ್ಯ ಕರ್ತವ್ಯ. ಪ್ರಯತ್ನಕ್ಕೆ ಒಲಿಯೋದಲ್ಲದೆ ಅಥವಾ ಪ್ರಯತ್ನಶೀಲನಿಗೆ ತಪಸ್ಸು ಒಲಿಯೋದಲ್ಲದೆ ಫಲಿತಾಂಶ ಬರೋದಲ್ಲದೆ ಸೋಮಾರಿಗೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬನೂ ಪ್ರಯತ್ನವನ್ನು ಮಾಡುವಂಥದ್ದು ಆತನ ಆದ್ಯ ಕರ್ತವ್ಯ ಅಂತ ಭಾವಿಸಿ ಮಾಡಬೇಕು. ಆದರೆ ಕೆಲವೊಮ್ಮೆ ಮಾನವನ ಯತ್ನಗಳು ಏನಾಗ್ತವೆ, ಮಾಡಿರುವಂತಹ ಅಷ್ಟೂ ಪ್ರಯತ್ನಗಳು ಕೆಲವೊಮ್ಮೆ ಪರರ ಸೊತ್ತಾಗುವುದುಂಟು, ಅದು ವಿಧಿಯ ಕೈವಾಡ. ಕೆಲವೊಮ್ಮೆ ಈ ಪ್ರಾಪಂಚಿಕವಾದ ರೀತಿ, ಈ ಸಮಾಜದಲ್ಲಿ ಇಂತಹ ಹಲವಾರು ಉದಾಹರಣೆಗಳನ್ನು ನಾವು ಕಾಣಬಹುದು. ಅದನ್ನು ಕಗ್ಗದ ಕವಿ ಒಂದು ಸೊಗಸಾದಂತಹ ರೂಪಕದೊಂದಿಗೆ ನಮ್ಮ ಮುಂದೆ ಇಡ್ತಾರೆ ನೋಡಿ. ಹೊತ್ತು ಕಣ ಕಣದಿ ಮಣ್ಣನು ಗೆದ್ದಲಿರುವೆಗಳು, ಮೆತ್ತು ತಡೆಬಿಡದೆ ದುಡಿದಾಗಿಸಿದ ಗೂಡು. ಹೊತ್ತು ಕಣ ಕಣದಿ ಮಣ್ಣನು ಗೆದ್ದಲಿರುವೆಗಳು, ಮೆತ್ತು ತಡೆಬಿಡದೆ ದುಡಿದಾಗಿಸಿದ ಗೂಡು. ಹುತ್ತವಾಗುವುದು ವಿಷ ಸರ್ಪಕ್ಕೆ, ಹುತ್ತವಾಗುವುದು ವಿಷ ಸರ್ಪಕ್ಕೆ, ಮಾನವನ ಯತ್ನಗಳ ಕತೆ ಇಷ್ಟೇ ಮಂಕುತಿಮ್ಮ, ಮಾನವನ ಯತ್ನಗಳ ಕತೆ ಇಷ್ಟೇ ಮಂಕುತಿಮ್ಮ. ಹೊತ್ತು ಕಣ ಕಣದಿ ಮಣ್ಣನು ಗೆದ್ದಲಿರುವೆಗಳು. ನೀವೆಲ್ಲ ಹುತ್ತವನ್ನು ನೋಡಿದ್ದೀರಿ. ಆ ಹುತ್ತದ ರಚನೆ ಹೇಗಾಯಿತು ಅಂತ ಯೋಚನೆ ಮಾಡಿದರೆ ಅಸಂಖ್ಯಾತವಾದ ಗೆದ್ದಲು ಹುಳಗಳು ಮಣ್ಣಿನ ಒಂದೊಂದೇ ಕಣವನ್ನು ತಂದು ತಂದು ಪೇರಿಸಿ ಅದನ್ನು ನೀರಿನಲ್ಲಿ ಕಲಸಿ ಒದ್ದೆ ಮಾಡಿ ಸುಂದರವಾದಂಥ ಒಂದು ಹುತ್ತವನ್ನು ನಿರ್ಮಾಣ ಮಾಡ್ತವೆ. ಆದರೆ ಅವುಗಳು ವಾಸ ಮಾಡೋದಕ್ಕೆ ಅದು ಸಿಗುತ್ತಾ ಮನೆ ಅಂತಂದರೆ, ಹುತ್ತವಾಗುವುದು ವಿಷ ಸರ್ಪಕ್ಕೆ. ನೋಡ್ತಾ ಇದ್ದ ಹಾಗೆ ಒಂದು ವಿಷ ಸರ್ಪ ಅದರೊಳಗೆ ಬಂದು ಸೇರಿಕೊಳ್ಳುತ್ತೆ, ಗೆದ್ದಲು ಹುಳುಗಳನ್ನು ನಾಶಪಡಿಸಿ ಬಿಡುತ್ತದೆ, ತನ್ಮೂಲಕ ಆ ಹುತ್ತದ ಒಡೆತನವನ್ನು ತಾನು ಸ್ಥಾಪಿಸಿಕೊಳ್ಳುತ್ತದೆ. ನೋಡಿ, ಪ್ರಯತ್ನ ಎಲ್ಲವೂ ಇಲ್ಲಿ ಗೆದ್ದಲು ಹುಳುಗಳು ಮಾಡಿರುವಂಥದ್ದು, ಆದರೆ ಅದರ ಅಂತಿಮ ಫಲಿತಾಂಶವನ್ನು ಹಾವು ತನ್ನದಾಗಿಸಿಕೊಳ್ಳುತ್ತದೆ. ಸಮಾಜದಲ್ಲಿ ಇಂಥ ಹಲವಾರು ಉದಾಹರಣೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಅದನ್ನೇ ಖಗ್ಗದ ಕವಿ ಇಲ್ಲಿ ಒಂದು ರೂಪಕದ ಮುಖಾಂತರ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸಮಯ ಸಾಧಕರು, ಗೋಮುಖ ವ್ಯಾಘ್ರಗಳು ಇಂತಹ ಕೆಲಸಕ್ಕೆ ಸನ್ನದ್ಧರಾಗಿ ನಿಂತಿರ್ತಾರೆ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಅವರು ತೂರುಕೊಂಡು ಬಿಡ್ತಾರೆ. ಇದು ಸಮಾಜದಲ್ಲಿ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ, ಅವರ ಒಂದು ದುಷ್ಟಕೂಟದ ಒಂದು ಫಲ ಇದು ಅಂತ ನಾವು ಹೇಳಬಹುದು. ಸುವರ್ಣ ಲಂಕೆಯ ಬಗ್ಗೆ ನಾವು ಕೇಳಿದ್ದೇವೆ. ಲಂಕೆ ಅಂದ ತಕ್ಷಣ ಆ ಲಂಕಾಧಿಪನಾದಂಥ ರಾವಣನ ಚಿತ್ರ ಕಣ್ಣು ಮುಂದೆ ಬರುತ್ತೆ. ಆದರೆ ನಿಜವಾಗಿ ರಾವಣ ಆ ಸ್ವರ್ಣ ಲಂಕೆಯ ಮೂಲ ಅಧಿಪತಿ ಅಲ್ಲ. ಆತ ಕುಬೇರನಿಂದ, ತನ್ನ ತೋಳ್ಬಲದಿಂದ ಲಂಕೆಯನ್ನು ಪಡೆದುಕೊಂಡ. ಇನ್ನು ಕಾಮರೂಪಿಯಾದಂಥ ಪುಷ್ಪಕ ವಿಮಾನ ಆಶ್ಚರ್ಯವನ್ನು ತರುತ್ತೆ. ಬೇಕಾದಾಗ ಹಿಗ್ಗುವ ಹಾಗೆ, ಬೇಕಾದಾಗ ಕುಗ್ಗುವ ಹಾಗೆ, ಅತಿ ಹೆಚ್ಚು ಜನರನ್ನು ಬೇಕಾದಾಗ ಹೊತ್ತೊಯ್ಯಬಲ್ಲಂತಹ ಒಂದು ಕಾಮರೂಪಿಯಾದಂತಹ ಒಂದು ಪುಷ್ಪಕ ವಿಮಾನ ಇತ್ತಲ್ಲ, ಅದು ಕೂಡ ಕುಬೇರನಿಂದ ಸೆಳೆದುಕೊಂಡದ್ದು ರಾವಣ. ಅಂದರೆ ಕಷ್ಟಪಟ್ಟು ಕುಬೇರ ಬೆಳೆಸಿದ ಲಂಕೆಯನ್ನು ರಾವಣ ತನ್ನ ತೋಳ್ಬಲದಿಂದ ದಕ್ಕಿಸಿಕೊಂಡ, ಅದು ಅವನದ್ದಾಯಿತು. ಯಾವುದೇ ಕಥೆಯಲ್ಲಿ ನೋಡಿದರೆ ಲಂಕಾಧಿಪ ರಾವಣ ಅಂತ ಬರುತ್ತೆ, ವಿನ ಲಂಕಾಧಿಪನಾದ ಕುಬೇರ ಅಂತ ಬರೋದಿಲ್ಲ. ಇದು ವಿಧಿಯ ವೈಪರೀತ್ಯ ಅನ್ನುವಂಥ ಮಾತು. ಇನ್ನು ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ನಾವು ಕೇಳಿದ್ದೇವೆ. ಕೃಷ್ಣದೇವರಾಯನ ಕಾಲಕ್ಕಂತೂ, ತುಳುವ ವಂಶಜನಾದಂಥ ಕೃಷ್ಣದೇವರಾಯನ ಕಾಲಕ್ಕೆ ಅದು ತನ್ನ ಅತ್ಯುನ್ನತಿಯನ್ನು ಪಡೆದಿತ್ತು. ಸಂಭ್ರಮದಿಂದ ಅಲ್ಲಿಯ ಏನು ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಬೀದಿಯ ಬದಿಯಲ್ಲಿ ರಾಶಿ ರಾಶಿ ಹಾಕಿ ಸೇರುಗಳಲ್ಲಿ ಅಳೆದು ಮಾರಾಟ ಮಾಡ್ತಿದ್ರು ಅಂತ ವಿದೇಶಿ ಪ್ರವಾಸಿಗರು ಬರೀತಾರೆ. ಅಂತಹ ಅದ್ಭುತವಾದಂಥ ಔನ್ನತ್ಯವನ್ನು ಕಂಡಂತಹ ವಿಜಯನಗರ ಸಾಮ್ರಾಜ್ಯ
ಕೃಷ್ಣದೇವರಾಯನಿಗೆ ದಕ್ಕಿದ್ದು ಹೇಗೆ ಅಂತಂದರೆ ಮಂತ್ರಿ ತಿಮ್ಮರಸುವಿನ ಚಾಣಾಕ್ಷತೆಯಿಂದಾಗಿ. ಬಾಲ್ಯದಲ್ಲಿಯೇ ಕಗ್ಗೊಲೆಯಾಗಬೇಕಾಗಿದ್ದಂತಹ ಅಥವಾ ಮರಣಕ್ಕೆ ತುತ್ತಾಗಬೇಕಾದಂತಹ ಕೃಷ್ಣದೇವರಾಯನನ್ನು ರಕ್ಷಿಸಿ ಆತನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಆತನನ್ನು ಪೊರೆದು ತನ್ನ ಚಾಣಾಕ್ಷತೆಯಿಂದ ಆತನನ್ನು ರಾಜಗದ್ದುಗೆಯವರೆಗೆ ಕರೆದುಕೊಂಡು ಬಂದವನು ತಿಮ್ಮರಸು, ಅಂದರೆ ಮಂತ್ರಿ, ಮಹಾಮಂತ್ರಿ ತಿಮ್ಮರಸು. ಅದೇ ರೀತಿ ಮಂತ್ರಿಯಾಗಿ ಕೃಷ್ಣದೇವರಾಯನನ್ನು ಅಥವಾ ಅವನ ವಿಜಯನಗರ ಸಾಮ್ರಾಜ್ಯವನ್ನು ಮುನ್ನಡೆಸಿದಂತಹ ತಿಮ್ಮರಸುವಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕೃಷ್ಣದೇವರಾಯ ತನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅನ್ನುವ ತೀರ್ಮಾನಕ್ಕೆ ಬರ್ತಾನೆ. ಅವನು ಬಾಲಕನಾದರೂ ಕೂಡ ಇನ್ನೂ ಪ್ರೌಢಾವಸ್ಥೆಯನ್ನು ತಲುಪಿಲ್ಲ, ಆಗಲೇ ಆತನಿಗೆ ಪಟ್ಟ ಕಟ್ಟುವಂಥ ನಿರ್ಧಾರಕ್ಕೆ ಕೃಷ್ಣದೇವರಾಯ ಬರ್ತಾನೆ. ಆ ಸಂದರ್ಭದಲ್ಲಿ ಒಳಸೇರಿಕೊಂಡಂತಹ ಶತ್ರುಗಳು ಕೃಷ್ಣದೇವರಾಯನ ಮಗನನ್ನು ಕೊಲೆ ಮಾಡ್ತಾರೆ. ಆ ಕೊಲೆಯ ಆಪಾದನೆಯನ್ನು ಮಂತ್ರಿಯಾದ ತಿಮ್ಮರಸುವಿನ ತಲೆಗೇ ಕಟ್ತಾರೆ. ಪುತ್ರ ಶೋಕದಿಂದ ಜರ್ಜರಿತನಾದಂಥ ಕೃಷ್ಣದೇವರಾಯ ಹಾಸಿಗೆ ಹಿಡಿತಾನೆ. ಈ ಸಂದರ್ಭವನ್ನು ಬಳಸಿಕೊಂಡ ಶತ್ರುಗಳು, ಅದರಲ್ಲೂ ಹಿತಶತ್ರುಗಳೆನಿಸಿಕೊಂಡವರು, ಆ ಏನು ರಾಜ್ಯದ ಒಳಗಿನ ಶತ್ರುಗಳೇ ಇದ್ದಾರಲ್ಲ, ದಾಯಾದಿಗಳಿದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ಆಪಾದನೆಯನ್ನು ತಿಮ್ಮರಸನ ತಲೆಗೆ ಕಟ್ಟಿ ಅವನ ಎರಡೂ ಕಣ್ಣುಗಳನ್ನು ಕೀಳಿಸಿ ಅವನ ಮಕ್ಕಳನ್ನು ಕೊಲ್ಲಿಸಿ ಆತನನ್ನು ಈ ರಾಜ್ಯ ಪದವಿಯಿಂದ ವಿಮುಖನನ್ನಾಗಿ ಮಾಡ್ತಾರೆ. ಅಂದರೆ ಸಂಭ್ರಮದ ವೈಭವದ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ತಿಮ್ಮರಸು ಶತ್ರುಗಳ ಉಪಾಯದಿಂದಾಗಿ ತನ್ನ ಮನೆಯಲ್ಲಿಯೇ ತಾನು ಒಬ್ಬ ಅಸಹಾಯಕನಾಗಿ ಬಿಡ್ತಾನೆ. ಎಲ್ಲ ಶಿಕ್ಷೆಗೆ ಒಳಗಾಗಿ ಆತ ಮರಣವನ್ನಪ್ತಾನೆ ಅಂತ ಹೇಳುವಂಥದ್ದು ಈ ಪ್ರಾಪಂಚಿಕ ರೀತಿಯನ್ನು ಗಮನಿಸಿದಾಗ ಇದೊಂದು ದುರ್ವಿಧಿ ಅಂತ ನಮಗೆ ಅನ್ನಿಸುತ್ತೆ. ಇನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯಕ್ಕಾಗಿ ಕೇವಲ ಒಂದು ರೀತಿಯ ಚಳವಳಿ ಅಲ್ಲ ನಡೆದದ್ದು, ಮೂರು ರೀತಿಯ ಚಳವಳಿ ನಡೆದಿತ್ತು. ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಅಹಿಂಸಾತ್ಮಕ ಚಳವಳಿ ನಡೆದರೆ, ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಒಂದು ಸೈನಿಕ ಕ್ರಾಂತಿ ನಡೆದಿತ್ತು. ಅದರ ಜೊತೆಗೆ ನಮ್ಮ ಕ್ರಾಂತಿವೀರರೇನಿದ್ದಾರೆ, ಭಗತ್ ಸಿಂಗ್, ರಾಜಗುರು, ಬಾಗಾಜತೀನ್, ಸಾವರ್ಕರ್ ಮುಂತಾದವರ ನೇತೃತ್ವದಲ್ಲಿ ಏನು ಒಂದು ಕ್ರಾಂತಿಕಾರಿ ಚಳವಳಿ, ಹೀಗೆ ಮೂರು ರೀತಿಯ ಚಳವಳಿ ನಡೆದಿತ್ತು. ಅದೆಲ್ಲದರ ಫಲವಾಗಿ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕುವಾಗ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕತ್ವ ವಹಿಸಿದ್ದಂಥ ಗಾಂಧೀಜಿಯವರ ಮುಖಾಂತರ ಅವರ ಅಹಿಂಸಾತ್ಮಕ ಚಳವಳಿಗೆ ಸಿಕ್ಕಿದ ಮನ್ನಣೆಯೋ ಎನ್ನುವ ಹಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ನೋಡಿ, ಆ ರಾಷ್ಟ್ರವೀರರು ಕಟ್ಟಿ ಬೆಳೆಸಿದಂತಹ ಈ ಭಾರತ ನಂತರ ಏನಾಯಿತು? ನಂತರ ಯಾರು ಗೋಮುಖ ವ್ಯಾಘ್ರಗಳಿದ್ದಾರೆ, ಯಾರು ದನಪಿಶಾಚಿಗಳಿದ್ದಾರೆ, ಅವರೆಲ್ಲರೂ ಕೂಡ ಖಾದಿಯನ್ನು ಧರಿಸಿ ಖಾದಿ ಟೊಪ್ಪಿಯನ್ನು ಇಟ್ಟು ಕಾಂಗ್ರೆಸ್ಸಿನ ಒಳಗೆ ನುಸುಳಿಕೊಂಡರು, ದೇಶವನ್ನು ಲೂಟಿ ಹೊಡೆಯುವ ಕೆಲಸವನ್ನು ಮಾಡಿದ್ರು ಕೆಲವರು. ಅಂದರೆ ಇವತ್ತಂತೂ ನೋಡಿ, ನಮಗೆ ನೋಡಿದರೆ ಗೊತ್ತಾಗುತ್ತೆ, ದೇಶಭಕ್ತಿಯ ಹೆಸರಲ್ಲಿ ಕೋಟಿ ಕೋಟಿಯನ್ನು ಲೂಟಿ ಮಾಡಿ ಹಣದ ಮೂಟೆ ಮೂಟೆಯನ್ನು ಮನೆಯಲ್ಲಿ ಇಟ್ಟುಕೊಂಡಿರುವಂಥ ನಾಯಕರನ್ನ ನಾವು ಕಾಣ್ತೇವೆ ಇವತ್ತು. ಅಂದರೆ ಅದನ್ನೇ ಕಗ್ಗದ ಕವಿ ಇಲ್ಲಿ ಒಂದು ರೂಪಕದ ಮುಖಾಂತರ ಇಲ್ಲಿ ಬರೆದಿದ್ದು, ಹೊತ್ತು ಕಣಕಣದಿ ಮಣ್ಣನು ಗೆದ್ದಲಿರುವೆಗಳು ಮೆತ್ತು ತೆಡೆಬಿಡದೆ ದುಡಿದಾಗಿಸಿದ ಗೂಡು ಹುತ್ತವಾಗುವುದು ವಿಷ ಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ. ಕೆಲವೊಮ್ಮೆ ಹೀಗಾಗೋದಿದೆ, ಸಾಮಾಜಿಕವಾದಂತಹ ಸಂದರ್ಭದಲ್ಲಿ ಇದನ್ನು ನಾವು ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕಗ್ಗದ ಕವಿ ಇಲ್ಲಿ ಹೇಳ್ತಾರೆ. ಜೊತೆಗೆ ಈ ಮನುಕುಲದ ಸಾಹಸದ ಚರಿತ್ರೆಯನ್ನು ನೋಡಿದರೆ ಅದು ವೈವಿಧ್ಯಮಯವಾಗಿ ನಮಗೆ ಕಾಣುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾರೆ, ಒಬ್ಬೊಬ್ಬರು ಒಂದು ರೀತಿಯ ಭ್ರಮಾಧೀನರಾಗಿದ್ದಾರೆ. ಈ ಒಂದು ಸಂದರ್ಭವನ್ನು ಕವಿ ಕಟ್ಟಿಕೊಟ್ಟ ರೀತಿ ಹೀಗಿದೆ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ಸ್ವಪ್ನ ಲೋಕದಿ ತಿರಯ ಮರೆತಾತನೊಬ್ಬ, ಸ್ವಪ್ನ ಲೋಕದಿ ತಿರಯ ಮರೆತಾತನೊಬ್ಬ, ತಪ್ಪು ಸರಿಗಳ ತೂಕ ಒಳೆಯ ಕುಳಿತವನೊಬ್ಬ, ತಪ್ಪು ಸರಿಗಳ ತೂಕ ಒಳೆಯ ಕುಳಿತವನೊಬ್ಬ, ಬೆಪ್ಪನಾರ್ ಮೂವರಲಿ ಮಂಕುತಿಮ್ಮ, ಬೆಪ್ಪರಾರ್ ಮೂವನಲಿ, ಬೆಪ್ಪರಾರ್ ಮೂವರಲಿ ಮಂಕುತಿಮ್ಮ. ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ. ಮಕ್ಕಳು ಆಟ ಆಡ್ತಾರೆ, ಅಪ್ಪಾಲೆ ತಿಪ್ಪಾಲೆ ಅನ್ನುವಂಥ ಆಟವನ್ನು ಆಡ್ತಾರೆ. ಆ ಆಟವನ್ನು ನೆನಪಿಸುವ ಹಾಗೆ ಕಗ್ಗದ ಕವಿ
ಇಲ್ಲಿ ನಮ್ಮ ಮುಂದಿಡ್ತಾರೆ. ಈ ಪ್ರಪಂಚದ ಜನರ ವೈವಿಧ್ಯತೆ ಹೇಗಿದೆ? ಕೆಲವರು ಏನು ಮಾಡ್ತಾರೆ, ಅಪ್ಪಾಲೆ ತಿಪ್ಪಾಲೆ ಆಟದ ಹಾಗೆ ದೇಹವನ್ನೇ ಬುಗುರಿಯನ್ನಾಗಿಸಿಕೊಂಡು ತನ್ನ ಕಾಲುಗಳನ್ನೇ ಆ ಬುಗುರಿಯ ಮೊಳೆಯೋ ಎನ್ನುವ ಹಾಗೆ ಗರಗರನೆ ತಿರುಗ್ತಾ, ಒಂದಷ್ಟು ಹೊತ್ತು ತಿರುಗಿದ ಬಳಿಕ ಆತನಿಗೆ ತಲೆ ಸುತ್ತು ಬಂದಂಗೆ ಆಗುತ್ತೆ, ಆತ ಕೂಸಿದ್ದು ಕೆಳಗಡೆ ಬೀಳ್ತಾನೆ. ಆದರೆ ಯಾವುದೋ ಒಂದು ಸಂತಸದಾಯಕವಾದಂತಹ ಒಂದು ಬೆಪ್ಪಿನಲ್ಲಿ ಆತ ಇರ್ತಾನೆ. ಏನೋ ಒಂದು ನಾನು ಮನಸ್ಸಿಗೆ ಆನಂದ ಕೊಡುವಂಥ ಒಂದು ಆಟ. ಮಕ್ಕಳು ಹೀಗೆ ಆಟ ಆಡಿ ಅದರಿಂದ ಸಂತಸ ಪಡುವುದುಂಟು. ಅಂತಹ ಅಪ್ಪಾಲ ತಿಪ್ಪಾಲ ಆಟವನ್ನು ಆಡಿ ತಿರು ತಿರುಗಿ ಬಿದ್ದು ಯಾವುದೋ ಒಂದು ಭ್ರಮೆಯನ್ನು ತಲೆಗೆ ಹಟ್ಟಿಸಿಕೊಂಡು ಕೆಲವರು ಕುಳಿತಿದ್ದಾರೆ. ಸ್ವಪ್ನಲೋಕದಿ ತಿರಯ ಮರೆತ ಆತನೊಬ್ಬ. ಇನ್ನು ಕೆಲವರು ಹಗಲುಗನಸು ಕಾಣುವಂಥವರು, ಅವರು ಕೆಲಸ ಮಾಡುವವರಲ್ಲ, ಬರೀ ಕನಸನ್ನು ಕಾಣ್ತಾ ಕನಸಲ್ಲೇ ವಿಹರಿಸುತ್ತಾ ಆ ಕನಸಿನ ಲೋಕದಲ್ಲಿಯೇ ತಮ್ಮೆಲ್ಲ ಆಸೆಗಳನ್ನು ಈಡೇರಿಸಿಕೊಳ್ತಾ ಇದ್ದೇವೆ ಅನ್ನುವಂಥ ಭ್ರಮೆಗೆ ಒಳಗಾದಂತಹ ಮಂದಿ ಸ್ವಪ್ನಲೋಕದಿ ತಿರಯ ಮರೆತ ಆತನೊಬ್ಬ. ಸ್ವಪ್ನಲೋಕದಲ್ಲಿ ವಿಹರಿಸುವಂಥ ಮಂದಿ ಮತ್ತೊಂದಷ್ಟು ಮಂದಿ ಸಿಗ್ತಾರೆ. ಇವರಿಬ್ಬರು ಈ ಥರದವರಾದರೆ ಇನ್ನೊಂದಷ್ಟು ಮಂದಿ ಇದ್ದಾರೆ. ಅವರು ಸ್ವತಃ ಅವರೇನೂ ಕಾರ್ಯವನ್ನು ಮಾಡೋದಿಲ್ಲ, ಯಾವ ಸಾಧನೆಯನ್ನು ಅವರು ಮಾಡೋದಿಲ್ಲ, ಆದರೆ ಬೇರೆಯವರು ಮಾಡಿದ ಕಾರ್ಯದಲ್ಲಿ ಅದು ತಪ್ಪು ಇದು ಸರಿ ಅಂತ ಎಣಿಸುವ ಕಾರ್ಯವನ್ನು ಮಾಡ್ತಾರೆ. ತಪ್ಪು ಸರಿಗಳ ತೂಕ ಒಳೆಯ ಕುಳಿತವನೊಬ್ಬ. ಈ ಲೇಖಕರನ್ನ ಮತ್ತು ವಿಮರ್ಶಕರನ್ನ ಅಥವಾ ಕವಿಯನ್ನು ಮತ್ತು ವಿಮರ್ಶಕರನ್ನ ಈ ರೀತಿಯಲ್ಲಿ ನೀವು ನೋಡ್ಬೋದು. ಕವಿಯೊಬ್ಬ ತಾನು ಓದಿದ್ದನ್ನು ತಾನು ಗಳಿಸಿದ ಅನುಭವವನ್ನು ಎಲ್ಲವನ್ನು ಕೂಡ ಅಕ್ಷರ ರೂಪದಲ್ಲಿ ಇಳಿಸಿ ಕಾವ್ಯವನ್ನು ಹೆಣಿತಾನೆ ಅಥವಾ ಕವನವನ್ನು ರಚಿಸ್ತಾನೆ ಅಥವಾ ಕಥೆಯನ್ನು ರಚಿಸ್ತಾನೆ. ಆದರೆ ವಿಮರ್ಶಕನೊಬ್ಬ ಅದನ್ನು ಲೀಲಾಜಾಲವಾಗಿ ವಿಮರ್ಶೆ ಮಾಡಿಕೊಂಡು ಹೋಗ್ತಾನೆ. ಆತನೇನೂ ಬರೆಯದೇ ಇರಬಹುದು, ಆದರೆ ಬಹುದೊಡ್ಡ ವಿಮರ್ಶಕನಾಗಿ ಹೆಸರು ಮಾಡ್ತಾನೆ. ಬೇರೆಯವರು ಬರೆದದ್ದನ್ನು ವಿಮರ್ಶೆ ಮಾಡುವಂಥದ್ದು, ಬೇರೆಯವರು ಮಾಡುವ ಕೆಲಸವನ್ನು ಸರಿತಪ್ಪುಗಳನ್ನು ಹೇಳುವಂಥದ್ದು, ಅದು ಸುಲಭದ ಕೆಲಸ ಒಂದು ರೀತಿಯಲ್ಲಿ. ಹೀಗೆ ಈ ಥರದ ಜನ ಇದ್ದಾರೆ. ಆದರೆ ಇವರಲ್ಲಿ ಬೆಪ್ಪರಾರ್ ಮೂವರಲ್ಲಿ ಈ ಮೂರು ಜನ ಒಂದು ರೀತಿಯ ವೈವಿಧ್ಯಮಯ ಪ್ರಪಂಚದಲ್ಲಿದ್ದಾರೆ, ಅವರದ್ದೇ ಆದ ಪ್ರಪಂಚದಲ್ಲಿದ್ದಾರೆ. ಹಾಗಿದ್ರೆ ಇವರಲ್ಲಿ ಜಾಣರು ಯಾರು, ಬೆಪ್ಪರು ಯಾರು, ಅಥವಾ ಮೂರ್ಖರು ಯಾರು? ನಾವು ನಿರ್ಧರಿಸಬೇಕು, ನಾವು ಯೋಚನೆ ಮಾಡಬೇಕು. ನಮಗೆ ಯಾವ ಮಾರ್ಗ ಒಳಿತಾದದ್ದು? ಸ್ವಪ್ನಲೋಕದಲ್ಲಿ ಅಂತಂದರೆ ಕನಸಿನಲ್ಲಿಯೇ ಮಂಡಿಗೆ ತಿನ್ನುವಂಥ ಮಂದಿ ನಮಗೆ ಒಳಿತೆ, ಅಥವಾ ಭ್ರಮೆಗೆ ಒಳಗಾಗಿ ಇರುವಂಥ ವ್ಯಕ್ತಿ ಒಳಿತೆ, ಅಥವಾ ಅವರಿವರ ಕೆಲಸವನ್ನು ವಿಮರ್ಶೆ ಮಾಡ್ತಾ ಅದರಲ್ಲಿ ತಪ್ಪುಗಳನ್ನು ಹುಡುಕುವ ವ್ಯಕ್ತಿಯ ಗುಣನಡತೆಗಳು ನಮಗೆ ಸಹಜವೇ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ನಾವು ಹಾಕಿಕೊಂಡು ನಮ್ಮ ದಾರಿ ಯಾವುದು ಅನ್ನೋದನ್ನು ನಾವು ನಿರ್ಧರಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಕಗ್ಗದ ಕವಿಯ ಉದ್ದೇಶ ಇಲ್ಲಿ. ಇನ್ನು ಸದಾ ಪ್ರಗತಿಶೀಲನಾದಂಥ ಮನುಷ್ಯ. ಈ ಜಗತ್ತೇ ಚಲನಶೀಲವಾಗಿರುವಂಥದ್ದು. ಚಲನಶೀಲವಾದಂಥ ಜಗತ್ತಿನಲ್ಲಿ ಮನುಷ್ಯ ತನ್ನ ಕ್ರಿಯಾಶೀಲತೆಯನ್ನು ಮೆರಿಬೇಕು. ತನ್ಮೂಲಕ ದಿನದಿಂದ ದಿನಕ್ಕೆ ತಾನು ಪ್ರಗತಿಯನ್ನು ಸಾಧಿಸ್ತಿದ್ದೇನೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಆತ ಮುಂದುವರಿಬೇಕು. ಇದು ಮಾನುಷ ಲೋಕದ ರೀತಿ. ನಾವೆಲ್ಲರೂ ಕೂಡ ಹಳಬರಿಗಿಂತ ನಾವು ಮುಂದಿದ್ದೇವೆ. ವೈಚಾರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ, ಶೈಕ್ಷಣಿಕವಾಗಿ ಇಲ್ಲ ತಾಂತ್ರಿಕವಾಗಿ, ಇದಂತೂ ಯಂತ್ರಗಳ ಯುಗ, ತಾಂತ್ರಿಕ ಯುಗ, ಎಲ್ಲದರಲ್ಲಿ ನಾವು ಮುಂದಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಆದರೆ ನೋಡಿ, ಕಗ್ಗದ ಕವಿ ಹೇಳ್ತಾರೆ, ಮಾನುಷ ಜಗತ್ತಿನಲ್ಲಿ ಏಳು ಬೀಳುಗಳಿದ್ದಾವೆ. ಒಮ್ಮೆ ಏಳುವುದು, ಒಮ್ಮೆ ಬೀಳುವುದು, ಇದು ನಡೆದುಕೊಂಡೇ ಬರ್ತಾ ಇದೆ. ಇವೆಲ್ಲವನ್ನು ಒಟ್ಟಾರೆ ಗಣನೆಗೆ ತಗೊಳ್ಳೋದಾದರೆ ಮಾನುಷದ ಅಥವಾ ಮಾನುಷ ಜಗತ್ತಿನ ಪ್ರಗತಿ ಎಷ್ಟು ಅಂತ ಹೇಳುವಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದು ಹೋಗುತ್ತೆ. ನೋಡಿ, ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಒಂದು ಕಥೆಯನ್ನು ತಂದು, ಒಂದು ರೂಪಕವನ್ನು ತಂದು ಆ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನು ಸಿಸಿಪಸನು, ಗಿರಿಯ ಮೇಲಕ್ಕೆ ದೊಡ್ಡ ಬಂಡೆಯನು ಸಿಸಿಪಸನು, ಉರುಳಿಸಿರಲೊಂದೆರಡು ಮಾರುಗಾಸಿಯಲಿ, ಉರುಳಿಸಿರಲೊಂದೆರಡು ಮಾರುಗಾಸಿಯಲಿ, ಸರಿದು ಕೆಳಕ್ಕೆ ಅದೆಂತೋ ಜಾರುವುದು ಮರಮರಳಿ, ಸರಿದು ಕೆಳಕದು ಅದೆಂತೋ ಜಾರುವುದು ಮರಮರಳಿ, ಪುರುಷ ಪ್ರಗತಿಯಂತೋ ಮಂಕುತಿಮ್ಮ, ಪುರುಷ ಪ್ರಗತಿಯಂತೋ ಮಂಕುತಿಮ್ಮ. ಸಿಸಿಪಸ್ ಅನ್ನುವಂತಹ ಒಬ್ಬ ಗ್ರೀಕ್ ದೊರೆ, ಆತ ಮೃತ್ಯುವನ್ನೇ ಮೋಸಗೊಳಿಸ್ತಾನೆ. ಮೃತ್ಯುವನ್ನು ತನ್ನ ಯುಕ್ತಿಯಿಂದ ಆತನನ್ನು ಕಸಿವಿಸಿಗೊಳಿಸಿ
ಮೂರ್ನಾಲ್ಕು ಬಾರಿ ಆತ ಮೃತ್ಯುವಿನಿಂದ ಬಚಾವ್ ಆಗ್ತಾನಂತೆ. ಹಾಗೆ ತಪ್ಪಿಸಿಕೊಂಡ ಇವನ ಮೇಲೆ ಮೃತ್ಯುವಿಗೊಂದು ಕೋಪ ಇರುತ್ತೆ. ಆಮೇಲೆ ಅವನನ್ನು ಅಧೋಲೋಕಕ್ಕೆ ಎಳೆದುಕೊಂಡು ಹೋದಂಥ ಮೃತ್ಯುದೇವತೆ ಆತನಿಗೊಂದು ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ. ಏನು ಅಂತಂದರೆ, ಒಂದು ದೊಡ್ಡ ಬಂಡೆಯನ್ನು ಕಣಿವೆಯಿಂದ ಮೇಲೆ ಬೆಟ್ಟಕ್ಕೆ ತಳ್ಳಿಕೊಂಡು ಹೋಗಬೇಕು, ಮೇಲ್ಮುಖವಾಗಿ ಅದನ್ನು ಆ ಬಂಡೆಯನ್ನು ತಳ್ಳಿಕೊಂಡು ಹೋಗಬೇಕು. ಅಲ್ಲಿ ಹೋಗಿ ಆ ಬೆಟ್ಟದ ಮೇಲೆ ಆ ಬಂಡೆಯನ್ನು ಇರಿಸಿ ಬರಬೇಕು. ಇದು ಅವನಿಗೆ ವಿಧಿಸಿದಂತಹ ಶಿಕ್ಷೆ ಮೃತ್ಯುದೇವತೆ. ಸರಿ, ಹಾಗೆ ಆ ಶಿಕ್ಷೆಯನ್ನು ಹೊತ್ತಂತಹ ದೊರೆ, ಗ್ರೀಕಿನ ದೊರೆ ಸಿಸಿಪಸನು ಗಿರಿಯ ಮೇಲಕ್ಕೆ ನೆಲದಿಂದ ಅಥವಾ ಕಣಿಮೆಯಿಂದ ಬಂಡೆಯನ್ನು ತಳ್ಕೊಂಡು ಹೋಗ್ತಾನೆ. ಕಷ್ಟಪಟ್ಟು ಒಂದಷ್ಟು ಮಾರು ಮುಂದಕ್ಕೆ ಹೋಗಿ ತಳ್ಕೊಂಡು ಹೋಗ್ತಾನೆ. ಮತ್ತೆ ಅದು ಬೆಟ್ಟ ಆದ್ದರಿಂದ ಬಂಡೆ ಜಾರಿ ಕೆಳಗೆ ಬರುತ್ತೆ, ಮತ್ತೆ ಮೊದಲಿನ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ, ಮತ್ತೆ ಇವನ ಪ್ರಯತ್ನ ಶುರುವಾಗುತ್ತೆ. ಹಾಗಿದ್ರೆ ಅಷ್ಟು ದಿನಗಳ ಕಾಲ, ಅಷ್ಟು ವರ್ಷಗಳ ಕಾಲ ಆತ ಮಾಡಿದ ಪ್ರಯತ್ನದಿಂದ ಅದು ಬಟ್ಟೆ ಮೇಲೆ ಸ್ಥಿರವಾಗಿ, ಬೆಟ್ಟದ ಮೇಲೆ ಅದು ಸ್ಥಿರವಾಗಿ ನಿಂತಿತೆ ಅಂತ ಯೋಚನೆ ಮಾಡಿದ್ರೆ, ಇಲ್ಲ, ಒಂದಷ್ಟು ಮೇಲಕ್ಕೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ. ಇದನ್ನು ಉಪಮೆಯಾಗಿಟ್ಟುಕೊಂಡಂಥ ಕವಿ ಹೇಳ್ತಾರೆ, ಸರಿದು ಕೆಳಕದು ಅದೆಂತೋ ಜಾರುವುದು ಮರಮರಳಿ, ಪುರುಷ ಪ್ರಗತಿಯದಂತೋ ಮಂಕುತಿಮ್ಮ. ನಮ್ಮ ಪ್ರಗತಿ ಕೂಡ ಹಾಗೆ ಆಗಿದೆ, ಮೇಲೆ ಹೋದ ಹಾಗೆ ಕಾಣುತ್ತೆ. ಒಂದಷ್ಟು ದೂರ ಸಾಗಿಸ್ತೇವೆ, ಒಂದಷ್ಟು ದೂರ ಕ್ರಮಿಸ್ತೇವೆ ನಾವು, ಆದರೆ ಮತ್ತೆ ಮರಳಿ ಕೆಳಗೆ ಬರ್ತೇವೆ. ನಮ್ಮ ಜಗತ್ತನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ನಾವು ತುಂಬ ಮುಂದುವರೆದಿದ್ದೇವೆ ಅಂತ ಅಂದ್ಕೊಳ್ತೇವೆ. ಆದರೆ ಈ ನಡುವೆ ಎರಡು ಮಹಾಯುದ್ಧಗಳನ್ನು ನಾವು ಕಂಡಿದ್ದೇವೆ. ಮಾನವೀಯತೆಯನ್ನು ಮರೆತು ರಕ್ತದೋಕುಳಿ ಆಗಿದಂತಹ ಆಡಿದಂತಹ ಎರಡು ಮಹಾಯುದ್ಧಗಳನ್ನು ನಾವು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಮಾನುಷ ಪ್ರಪಂಚದಲ್ಲಿ ಏನು ಮಾನವೀಯತೆ ಸತ್ತು ಹೋಯಿತು ಅನ್ನುವ ರೀತಿಯಲ್ಲಿ ನಾವು ಹಿಂಸೆಯನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಕಡೆಯಿಂದ ಚಂದ್ರನ ಮೇಲಾಯಿತು, ಮಂಗಳನ ಮೇಲಾಯಿತು, ಅಲ್ಲೆಲ್ಲ ಉಪಗ್ರಹಗಳನ್ನು ಕಳಿಸಿ ಅಲ್ಲೆಲ್ಲ ಮನುಷ್ಯರು ಇಳಿದು ನೋಡುವ ಪ್ರಯತ್ನವನ್ನು ಮಾಡುತ್ತಿರುವಂಥ ಈ ಕಾಲದಲ್ಲಿಯೇ ಯಾವುದೇ ದೂರದರ್ಶನವನ್ನು ನಾವು ಓಪನ್ ಮಾಡಿ ನೋಡಿದರೂ ಕೂಡ ಅಲ್ಲಿ ಒಬ್ಬರು ಜ್ಯೋತಿಷಿಗಳು ಕುಳಿತಿರ್ತಾರೆ, ಒಬ್ಬರು ಹೇಳಿದಂತೆ ಮತ್ತೊಬ್ಬರು ಹೇಳೋದಿಲ್ಲ. ಪ್ರತಿಯೊಂದು ದೂರದರ್ಶನ ವಾಹಿನಿಯಲ್ಲೂ ಕೂಡ ಒಬ್ಬೊಬ್ಬರು ಜ್ಯೋತಿಷ್ಯರು ಕುಳಿತುಕೊಂಡು ಒಂದೊಂದು ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಯನ್ನು ಚಾಚೂ ತಪ್ಪದೆ ಅನುಸರಿಸುವಂತಹ ಭಕ್ತರನ್ನು ನಾವು ನೋಡ್ತೇವೆ. ತಾಂತ್ರಿಕವಾಗಿ ಮುಂದುವರೆದಿದ್ದೇವೆ ಅಂತ ಒಂದು ಕಡೆ ಅಂದ್ಕೊಳ್ತೇವೆ, ಆದರೆ ಮೂಢನಂಬಿಕೆಗಳನ್ನು ಮತ್ತಷ್ಟು ನಾವು ಹೆಚ್ಚಿಸಿಕೊಂಡು ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಅದಕ್ಕೆ ಒಗ್ಗಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಸತ್ಯವಾದ ವಿಚಾರ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಕಗ್ಗದ ಕವಿಯ ಮಾತಿದೆಯಲ್ಲ, ಪುರುಷ ಪ್ರಗತಿಯದಂತೂ ಮಂಕುತಮ್ಮ, ಮೇಲಕ್ಕೆ ಏರಿದ ಹಾಗೆ ಅನ್ನಿಸಿದರೂ ಮತ್ತೆ ಕೆಳಕ್ಕೆ ಬೀಳ್ತಾ ಇದ್ದೇವೆ ನಾವು, ಮುಂದಕ್ಕೆ ಒಂದಷ್ಟು ಸರಿದು ಮತ್ತೆ ಹಿಂದಕ್ಕೆ ಜಾರ್ತಾ ಇದ್ದೇವೆ. ಹೀಗೆ ಏಳು ಬೀಳುಗಳೇ ಮನುಷ್ಯನ ಪ್ರಗತಿಯ ಒಂದು ಲಕ್ಷಣವೋ ಅನ್ನುವ ಹಾಗೆ ಇದು ನಡೆದುಕೊಂಡು ಬರ್ತಾ ಇದೆ ಅಂತ ಹೇಳುವಂಥದ್ದು. ಇನ್ನು ಕಾರ್ಯಕಾರಣ ಸಂಬಂಧದ ಬಗ್ಗೆ ಕಗ್ಗದ ಕವಿ ಒಂದು ಮುಕ್ತಕವನ್ನು ನಮ್ಮ ಮುಂದಿಡ್ತಾರೆ. ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಅದಕ್ಕೊಂದು ಕಾರಣ ಸಿಗುತ್ತೆ, ಆದರೆ ಕಾರ್ಯ ಕಾರಣದ ವ್ಯಾಖ್ಯೆಗೆ ನಿಲುಕದ ಅನೇಕ ವಿಚಾರಗಳು ಕೂಡ ಲೋಕದಲ್ಲಿದ್ದಾವೆ. ಅದನ್ನು ಕಾಕತಾಳೀಯ ನ್ಯಾಯ ಅಂತ ಹೇಳೋದುಂಟು. ಕಾಗೆ ಕುಳಿತಿತ್ತು ಅಥವಾ ಪಕ್ಷಿ ಕುಳಿತಿತ್ತು, ಕೊಂಬೆ ಮುರಿತು ಅಂದಾಗ ಆ ಪಕ್ಷಿಯೇ ಕುಳಿತು ಕೊಂಬೆ ಮುರಿದೋಯಿತು ಅಂತ ಭಾವಿಸುವವರಿದ್ದಾರೆ, ನಂಬುವವರಿದ್ದಾರೆ. ಇದನ್ನು ಕಾಕತಾಳೀಯ, ಅದಕ್ಕೆ ಇನ್ನೂ ವಿಶದವಾದಂಥ ಅರ್ಥವನ್ನು ಇಲ್ಲಿ ಕಗ್ಗದ ಕವಿ ಕೊಡ್ತಾರೆ. ಕಾಕತಾಳೀಯ ಕತೆ ಲೋಕಚರಿತೆಯೊಳೆಷ್ಟೋ, ಕಾಕತಾಳೀಯ ಕತೆ ಲೋಕಚರಿತೆಯೊಳೆಷ್ಟೋ, ಟೀಕೆಗೆಟುಕವು ನಮಗೆ ಕಾರ್ಯಕಾರಣಗಳ್, ಟೀಕೆಗೆಟುಕವು ನಮಗೆ ಕಾರ್ಯಕಾರಣಗಳ್. ಏಕೋ ಕಣ್ಣಲೆಯುವುದು ಏನೋ ಅದ ಪಿಡಿಯುವುದು, ಏಕೋ ಕಣ್ಣಲೆಯುವುದು ಏನೋ ಅದ ಪಿಡಿಯುವುದು, ವ್ಯಾಕುಲತೆ ಫಲಿತಾಂಶ ಮಂಕುತಿಮ್ಮ, ವ್ಯಾಕುಲತೆ ಫಲಿತಾಂಶ ಮಂಕುತಿಮ್ಮ. ಕಾಕತಾಳೀಯ, ಒಂದು ತಾಳೆಯ ಮರದ ಹಣ್ಣಿನ ಗೊಂಚಲಿನ ಮೇಲೆ ಕಾಗೆ ಕುಳಿತುಕೊಳ್ತು. ಆ ಕಾಗೆ ಕುಳಿತುಕೊಳ್ಳುವ ಸಮಯಕ್ಕೆ ಸರಿಯಾಗಿ ಒಂದು ತಾಳೆಯ ಹಣ್ಣು ಕೆಳಗೆ ಬಿತ್ತು. ಇದನ್ನೇ ಕಾಕತಾಳೀಯ ಅಂತ ಕರೆದರು. ಆದರೆ ನಿಜವಾಗಿಯೂ ತಾಳೆಯ ಹಣ್ಣು ಬೀಳೋದಕ್ಕೆ ಕಾಗೆ ಕುಳಿತು ತನ್ನ ಬಲವನ್ನು ಹೇರಿದ್ದು ಕಾರಣವೋ, ಅಥವಾ ಕಾಗೆ ಕೂರದೇ ಇದ್ದರೂ ಕೂಡ ತಾಳೆ ಹಣ್ಣು ಅದರ ತೊಟ್ಟು ಸಡಿಲಾಗಿ ಬೀಳುವ ಕಾಲ ಹತ್ತಿರ ಬಂದಿತ್ತೋ
ಅಂತ ಹೇಳುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ನಿಲ್ತದೆ. ಇದನ್ನೇ ಕಾಕತಾಳೀಯ ಸಂಬಂಧ ಅಂತ ಹೇಳಿದ್ರು. ಇಂಥವು ಲೋಕದಲ್ಲಿ ಎಷ್ಟೋ ನಡೀತಾವೆ, ಆದರೆ ಕೆಲವರು ಅದನ್ನೇ ಸತ್ಯ ಅಂತ ಭ್ರಮಿಸಿ ಅದನ್ನೇ ವ್ಯಾಖ್ಯೆ ಮಾಡ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಕಗ್ಗದ ಕವಿ ಹೇಳ್ತಾರೆ, ಕಾಕತಾಳೀಯ ಘಟನೆಗಳು ಲೋಕದಲ್ಲಿ ಭಾಳಷ್ಟು ನಡೀತಾವೆ, ಅದನ್ನು ಅದೇ ಅರ್ಥದಲ್ಲಿ ನಾವು ಗ್ರಹಿಸ್ಕೋಬೇಕೇ ಹೊರತಾಗಿ ಅದಕ್ಕೆ ವಿಶೇಷವಾದ ಅರ್ಥವನ್ನು ಕಲ್ಪಿಸೋದು ಸರಿಯಲ್ಲ ಅಂತ. ನೋಡಿ, ಯಾವುದೋ ಒಂದು ಸೇತುವೆ ಮೇಲೆ ಒಬ್ಬ ಗಡ್ಡ ಬಿಟ್ಟ ಕಾವಿದಾರಿ ಬೈಸಿಕಲ್ನಲ್ಲಿ ಹೋದ, ಸೇತುವೆ ಬಿದ್ದು ಹೋಯಿತು. ಅದಕ್ಕೊಂದು ವಿಶೇಷ ಅರ್ಥವನ್ನು ಕಲ್ಪಿಸುವುದನ್ನು ನಾವು ಕಾಣ್ತೇವೆ. ಆ ಸಂತನ ವಿಶೇಷವಾದ ಶಕ್ತಿ, ಆತನಿಗೆ ಭೀಮ ಬಲ ಇರಬೇಕು, ಆದ್ದರಿಂದನೇ ಆತ ಹೋದ ತಕ್ಷಣ ಸೇತುವೆ ಬಿದ್ದೋಯಿತು. ಇದು ಒಂದು ಕಾಕತಾಳೀಯ. ಇನ್ನು ಮಂತ್ರವಾದಿ ಕಟ್ಟಂತಹ ತಾಯಿತವನ್ನು ಕಟ್ಟಿದ ತಕ್ಷಣ ಜ್ವರ ನಿಂತೋಯಿತು. ಒಂದು ನಂಬಿಕೆ ಇರಬಹುದು, ನಂಬಿಕೆ ಅತ್ಯಂತ ಪ್ರಬಲವಾದಂತಹ ಒಂದು ಅಸ್ತ್ರ. ಹಾಗಾಗಿ ಆ ನಂಬಿಕೆಯಿಂದ ಜ್ವರ ಬಿಟ್ಟಿರಬಹುದು, ಅಥವಾ ಆ ಜ್ವರದ ಅವಧಿ ಮುಗಿದು ಜ್ವರ ಬಿಟ್ಟು ಹೋಯಿತು ಅನ್ನೋದನ್ನು ನಾವು ಗ್ರಹಿಸಬೇಕು. ಅದನ್ನು ಹೊರತುಪಡಿಸಿ ಈ ಕಾಕತಾಳೀಯವಾದಂತಹ ವಿಚಾರಗಳನ್ನೇ ಇಟ್ಕೊಂಡು ಅದರ ಹಿಂದ್ಗಡೆ ಇನ್ನಷ್ಟು ನಾವು ಕೆದಕ್ತಾ ಹೋದರೆ ಸಿಗುವಂಥದ್ದು ಏನು ಅಂತಂದರೆ ಬರಿಯ ಗೊಂದಲ, ಬರಿಯ ಪ್ರಶ್ನೆಗಳು, ಬರಿಯ ಚಿಂತೆ, ವ್ಯಾಕುಲತೆಯೇ ಫಲಿತಾಂಶ. ಕಗ್ಗದ ಕವಿ ಹೇಳ್ತಾರೆ, ವ್ಯಾಕುಲತೆ ಫಲಿತಾಂಶ ಮಂಕುತಿಮ್ಮ. ಕಾಕತಾಳೀಯವನ್ನು ಬೆನ್ನಟ್ಟಿದ್ರೆ ಅದನ್ನು ಕೆದಕ್ತಾ ಹೋದರೆ ಸಿಗುವಂಥದ್ದು ಕೇವಲ ಗೊಂದಲ ಮಾತ್ರ. ಆದ್ದರಿಂದ ಅದನ್ನು ಹಾಗೇ ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅನ್ನುವಂಥ ಸಂದೇಶವನ್ನು ಕಗ್ಗದ ಕವಿ ಇಲ್ಲಿ ಕೊಡ್ತಾ ಇದ್ದಾರೆ. ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಎಸ್ ಟಿ ವಿಯ ಎಲ್ಲ ಬಂಧುಗಳಿಗೆ ನಮನಗಳು.